ಓಕೆ ಇನ್ನು ಮಳೆ ನಿಂತು ನಾಲ್ಕು ದಿನದ ಬಳಿಕ ಖಾಲಿ ಆಯಿತು ಇಕೋಸ್ಪೇಸ್ ರಸ್ತೆ ಮೇಲಿನ ನೀರು ಅಂತೂ ಇಂತೂ ನಾಲ್ಕು ದಿನ ಆದಮೇಲೆ ಆದರೂ ಎಕೋಸ್ಪೇಸ್ ಹತ್ರ ನೀರೇನು ನಿಂ ನಿಂತ್ಕೊಂಡಿತ್ತಲ್ಲ ಸ್ವಲ್ಪ ಖಾಲಿಯಾಗಿದೆ ಅದು ಕೂಡ ಮೋಟ್ರ್ ಹಾಕಿ ತೆಗಿತಾ ಇದ್ದಾರೆ ನೀರು ತಾನೇ ತಾನಾಗಿ ಹಿಂಗಿರೋದಲ್ಲ ನಿನ್ನೆವರೆಗೂ ರಸ್ತೆ ಮೇಲೇ ರಾಜಕಾಲುವೆ ನೀರು ಹರಿತಾ ಇತ್ತು ಓವರ್ ಫ್ಲೋ ಆಗಿ ಹರಿತಾ ಇತ್ತು ಚಿಕ್ಕ ಕಿಂಡಿ ಇತ್ತಲ್ಲ ರಾಜಕಾಲುವೆ ಅದೇ ಜಾಗ ಬೆಳ್ಳಂಬ ದೊಡ್ಡ ದೊಡ್ಡ ಪೈಪ್ ಅಳವಡಿಕೆ ಕಾರ್ಯ ಈಗಾಗಲೇ ಶುರುವಾಗಿದೆ ಇನ್ನೂರು ಮೀಟ್ರ್ವರೆಗೆ ಪೈಪು ಅಶ್ವಥ್ ನಾರಾಯಣ್ ಅವರು ಹೇಳ್ತಾ ಇದ್ರು ಮುಂದಿನ ಸಾರ್ತಿ ಮಳೆಗಾಲಕ್ಕೆ ಈ ಯಾವ ಸಮಸ್ಯೆನೂ ಇರಲ್ಲ ಅಂತ ಗುಡ್ ಅಟ್ಲೀಸ್ಟು ನಿಮಗೆ ಸಮಸ್ಯೆ ಅರಿವಾಯ್ತಲ್ಲ ಇನ್ನೂ ಒಂದು ವರ್ಷ ಟೈಮ್ ಇದೆ ಎಲ್ಲ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಿ ರಾಜಕಾಲುವೆಯನ್ನು ಸುಸ್ಥಿರವಾಗಿ ಇಟ್ಕೊಳ್ಳಿ ನೋಡಿ ಹೆಂಗೆ ನೀರು ಹರ್ಕೊಂಡು ಹೋಗುತ್ತೆ ಅಂತ ಸರ್ ಹೇಳ್ತಾ ಇದ್ದಂಗೆ ಮಿನಿಮಮ್ ಮಿನಿಮಮ್ ಅರವತ್ತಡಿ ಆಗಲ ಇರಬೇಕು ರಾಜಕಾಲುವೆ ಅಡಿ ತನಕ ಇರಬೇಕಂತ ಕೆಲವು ಕಡೆ ಇಲ್ಲ ಒತ್ತುವರಿ ಮಾಡ್ಕೊಂಡಿದ್ದೀರಾ ಮುಲಾಜಿಲ್ದೆ ಒತ್ತುವರಿಯನ್ನು ತೆರವು ಮಾಡಿ ಆಮೇಲೆ ನೋಡಿ ಆಟೋಮೆಟಿಕ್ ಹಂಗೆ ನೀರು ಹೆಂಗೆ ಹೋಗುತ್ತೆ ಅಂತ ಕಳೆದ ನಾಲ್ಕು ದಿನಗಳ ನಂತರ ಈಗ ಇಕೋಸ್ಪೇಸ್ ನಲ್ಲಿ ಸಂಪೂರ್ಣವಾಗಿ ನೀರು ಖಾಲಿ ಆಗಿದೆ ಖಾಲಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಈಗ ಕಾಮಗಾರಿಯನ್ನು ಕೂಡ ತ್ವರಿತಗತಿಯಲ್ಲಿ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು ಈಗಾಗಲೇ ಸಿಎಂ ಎರಡು ಬಾರಿ ಇಕೋ ಸ್ಪೇಸ್ಗೆ ಭೇಟಿಯನ್ನು ಕೊಟ್ಟು ಇಲ್ಲಿ ಪರಿಶೀಲನೆ ನಡೆಸಿದ್ರು ಅದರ ಹಿನ್ನೆಲೆಯಲ್ಲಿ ಈಗ ಕೆಲಸ ಕೂಡ ಇಲ್ಲಿ ಶೀಘ್ರಗತಿಯಲ್ಲಿ ಮುಗಿಸಬೇಕು ಅನ್ನುವಂತ ನಿಟ್ಟಲ್ಲಿ ಕೆಲಸಗಳು ನಡೀತಾ ಇರುವಂತದ್ದು ಕಾಮಗಾರಿಯನ್ನ ರಾತ್ರಿಯೆಲ್ಲ ಮಾಡಿದ್ದಾರೆ ಏನು ಅಂದ್ರೆ ಇಲ್ಲಿ ಕಾಮಗ ಅಂದ್ರೆ ಪೈಪ್ಗಳನ್ನ ಅಳವಡಿಸಿರುವಂತದ್ದು ಅಂದ್ರೆ ಏನು ರಾಜಕಾಲುವೆ ಇದೆ ರಾಜಕಾಲುವೆಯಲ್ಲಿ ಸರಾಗವಾಗಿ ನೀರು ಹರಿದು ಹೋಗುತ್ತೆ ಅನ್ನುವಂತ ನಿಟ್ಟಲ್ಲಿ ಇಲ್ಲಿ ಪೈಪ್ ಗಳನ್ನ ದೊಡ್ಡ ದೊಡ್ಡ ಪೈಪ್ಗಳನ್ನ ನೀವು ಗಮನಿಸಬಹುದು ಈ ಕಡೆ ಈ ಪೈಪ್ಗಳನ್ನ ಅಳವಡಿಕೆ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಲಾಗ್ತಾ ಇರುವಂತದ್ದು ಇನ್ನು ಕೇವಲ ಮೂರ್ನಾಲ್ಕು ಪೈಪ್ಗಳಷ್ಟೇ ಬಾಕಿ ಇದಾವೆ ಸಂಪೂರ್ಣವಾಗಿ ಎಲ್ಲ ಕೆಲಸವನ್ನ ಇಲ್ಲಿ ಒಂದೇ ದಿನದಲ್ಲಿ ಅಂದ್ರೆ ಒಂದೇ ರಾತ್ರಿಯಲ್ಲಿ ಮಾಡಿ ಮುಗಿಸಿರುವಂತದ್ದು ಅಂದ್ರೆ ನಿನ್ನೆವರೆಗೂ ಕೂಡ ಇಲ್ಲಿ ನೀರು ಇದ್ದೇ ಇತ್ತು ನೀರು ಖಾಲಿ ಇವತ್ತು ಸಂಪೂರ್ಣವಾಗಿ ನೀರು ಖಾಲಿ ಆದಂತಹ ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಗ್ಗೆ ಇಲ್ಲಿ ಪೈಪ್ ಅಳವಡಿಕೆ ಮಾಡುವಂತ ಕೆಲಸ ಕಾಮಗಾರಿ ಇಲ್ಲಿ ನಡೀತಾ ಇರುವಂಥದ್ದು ಇದು ತಾತ್ಕಾಲಿಕ ತಾತ್ಕಾಲಿಕವ ಅಥವಾ ಶಾಶ್ವತವಾದಂತ ಪರಿಹಾರವ ಮತ್ತೆ ಇಲ್ಲಿ ನೀರು ಮಳೆ ಬಂದಂತ ಸಂದರ್ಭದಲ್ಲಿ ನೀರು ಶೇಖರಣೆ ಆಗೋದಿಲ್ವಾ ರಾಜಕಾಲುವೆಯಿಂದ ಫ್ಲೋ ಆಗಲ್ವಾ ಅನ್ನುವಂಥ ಪ್ರಶ್ನೆಗಳು ಇದ್ದೇ ಇದೆ ಆದರೆ ಇದು ಶಾಶ್ವತ ಪರಿಹಾರ ಅಲ್ಲ ಅನ್ನೋ ಥರದ ವಾದ ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಆದರೆ ಒಂದು ಮಳೆ ಬಂದಂಥ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ ಏನಾಗುತ್ತೆ ಇಲ್ಲಿ ನಿಜಕ್ಕೂ ಈ ಪೈಪ್ಗಳ ಅಳವಡಿಕೆ ಈ ಕಾಮಗಾರಿಯಿಂದಾಗಿ ನೀರು ಇಲ್ಲಿ ಶೇಖರಣೆ ಆಗೋದಿಲ್ವಾ ಅಥವಾ ಕಾಮಗಾರಿ ಏನು ರಾಜಕಾಲುವೆ ಇದೆ ರಾಜಕಾಲುವೆಯಲ್ಲಿ ಸರಾಗವಾಗಿ ಹರಿದು ಹೋಗುವಂತ ನಿಟ್ಟಲ್ಲಿ ಈಗ ಶಾಶ್ವತವಾಗಿ ಪರಿಹಾರವನ್ನ ಒಗೆದೂಗಿಸುವಂತ ಕೆಲಸ ಮಾಡಿದ್ದಾರೆ ಗೊತ್ತಿಲ್ಲ ಒಟ್ಟಾರೆ ಈ ಕಾಮಗಾರಿ ಏನಿದೆ ಈ ಕಾಮಗಾರಿಯನ್ನ ಒಂದೇ ರಾತ್ರಿಯಲ್ಲಿ ಅಂದ್ರೆ ಮೂರ್ನಾಲ್ಕು ದಿನಗಳ ಹಿಂದೆ ಇಲ್ಲಿ ಒಂದು ರೀತಿ ಆಳವಾಗಿ ಇಲ್ಲಿ ಅಗೆಯಲಾಗಿತ್ತು ಪೈಪ್ ಗಳನ್ನು ಅಳವಡಿಕೆ ಮಾಡೋದಕ್ಕೆ ನಿನ್ನೆ ರಾತ್ರಿಯಿಂದ ಇಲ್ಲಿ ಪೈಪ್ ಅಳವಡಿಕೆ ಮಾಡುವಂಥ ಕೆಲಸ ಕೂಡ ಮಾಡಿರುವಂತದ್ದು ಇಕೋ ನಲ್ಲಿ ಸಂಪೂರ್ಣವಾಗಿ ನೀರ್ ಖಾಲಿಯಾಗಿದೆ ನೀರು ನೀರ್ ಆದ ನಂತರ ಇಲ್ಲಿ ಕಾಮಗಾರಿಯನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು ದೊಡ್ಡ ದೊಡ್ಡ ಪೈಪ್ ಗಳನ್ನ ರಾಜಕಾಲುವೆಗೆ ಅಟ್ಯಾಚ್ ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ನೋಡ್ಬೇಕು ಮತ್ತೆ ಏನಾದ್ರೂ ಮಳೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಹಳೆ ಕಥೆಯೇ ಪುನರಾವರ್ತನೆ ಆಗುತ್ತಾ ಅಥವಾ ಒಂದು ರೀತಿ ಶಾಶ್ವತವಾದಂತ ಪರಿಹಾರವನ್ನು ಒದಗಿಸುವಂತ ಕಾಮಗಾರಿ ಇದಾಗುತ್ತಾ ಕಾದ್ ನೋಡಬೇಕು ಪರ್ಸನ್ ರಾಮು ಜೊತೆಗೆ ಅನೇಕ ಪಬ್ಲಿಕ್ ಟಿವಿ ಬೆಂಗಳೂರು ಶಾಶ್ವತ ಕಾಮಗಾರಿನ ಈಗ ಕೈ ಆಗಲ್ಲ ನನ್ನ ಪ್ರಕಾರ ಯಾಕೆಂದ್ರೆ ಇನ್ನೂ ಕೂಡ ಮಳೆ ಮುಕ್ತಾಯ ಆಗಿಲ್ಲ ಹವಾಮಾನ ಇಲಾಖೆಯವರ ಪ್ರಕಾರ ಇನ್ನೂ ನಾಲ್ಕು ದಿನ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಭಾರಿ ಮಳೆಯಂತೆ ಇಂಥ ಸಂದರ್ಭದಲ್ಲಿ ನೀವು ಕಾಮಗಾರಿನ ಅರ್ಧಂಬರ್ಧ ಮಾಡ್ಬಿಟ್ಟು ಅದು ಕ್ಯೂರಿಂಗ್ ಆಗದೇ ಅದನ್ನು ಕೈ ಚೆಲ್ಲುವಂತಹ ಕೆಲಸ ಮಾಡಬೇಡಿ ಸದ್ಯಕ್ಕೆ ಈಗ ಆ ನೀರನ್ನು ಖಾಲಿ ಮಾಡೋ ಕೆಲಸ ಏನು ಮಾಡ್ತಾ ಇದ್ದೀರ ಮಾಡಿ ಬಟ್ ಅದಾದ ನಂತರ ಮಳೆ ಒನ್ಸ್ ನಿಲ್ತು ಅಂದರೆ ಸಮರೋಪಾದಿಯಲ್ಲಿ ಕಾಮಗಾರಿಗಳು ಬೆಂಗಳೂರಿನಲ್ಲಿ ಆರಂಭ ಆಗಬೇಕು ಅದಕ್ಕೆ ಒಂದು ವರ್ಷ ಟೈಮ್ ಇರುತ್ತೆ